ಹೊರ ರಾಜ್ಯದಿಂದ ಬರೋರಿಗೆ ಕೋವಿಡ್ ಟೆಸ್ಟ್ ಕಡ್ಡಾಯ, ಕರ್ನಾಟಕ ಪ್ರವೇಶಿಸೋರಿಗೆ ನೆಗೆಟಿವ್ ರಿಪೋರ್ಟ್ ಇರುವಂತದ್ದು ಕಡ್ಡಾಯ, ಜೊತೆಲಿ ಇಟ್ಕೊಂಡೇ ಬರಬೇಕು. ಕೇರಳ ಮಹಾರಾಷ್ಟ್ರ ಗಡಿಯಲ್ಲಿ ಆರ್ಟಿಪಿಸಿಆರ್ ಟೆಸ್ಟ್ ಅನ್ನ ಮಾಡುವಂತದ್ದು ಕಡ್ಡಾಯ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಡೆಲ್ಟಾ ಪ್ಲಸ್ ಕಂಟ್ರೋಲ್ ಮಾಡೋದಕ್ಕೆ ಸರ್ಕಾರ ಇದಕ್ಕೆ ಫುಲ್ ಅಲರ್ಟ್ ಆದಂಗೆ ಕಾಣಿಸ್ತಾ ಇದೆ. ಹೊರ ರಾಜ್ಯದಿಂದ ಬರೋರಿಗೆ ಕೋವಿಡ್ ಟೆಸ್ಟ್ ಕಡ್ಡಾಯ, ಕರ್ನಾಟಕವನ್ನ ಹೊರ ರಾಜ್ಯದಿಂದ ಪ್ರವೇಶ ಮಾಡ್ತಾರೆ ಅಂದ್ರೆ ಅವರ ಕೈಯಲ್ಲಿ ಈ ಕೋವಿಡ್ ನೆಗೆಟಿವ್ ರಿಪೋರ್ಟ್ ಇರುವಂತದ್ದು ಕಡ್ಡಾಯ. ಕೋವಿಡ್ ಟೆಸ್ಟ್ ಕಡ್ಡಾಯ, ಜೊತೆಗೆ ನೆಗೆಟಿವ್ ಇರಬೇಕು. ನೆಗೆಟಿವ್ ರಿಪೋರ್ಟ್ ಇಟ್ಕೊಂಡು ರಾಜ್ಯದೊಳಗೆ ಪ್ರವೇಶ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸಚಿವರು. ಪ್ಲಸ್ ಈಗಾಗಲೇ ಹೇಳಿರುವಂಗೆ ಮಹಾರಾಷ್ಟ್ರದ ಎಲ್ಲ ಗಡಿ ಜಿಲ್ಲೆಗಳು ಕೇರಳನ ಹಂಚಿಕೊಂಡಿರತಕ್ಕಂತ ಜಿಲ್ಲೆಗಳು ಗಡಿ ಭಾಗದಲ್ಲಿ ಈ ಜಿಲ್ಲೆಗಳಲ್ಲಿ ವಿಶೇಷವಾಗಿ ಗಮನವನ್ನ ಕೊಟ್ಟಿದ್ದೀವಿ. ಅಲ್ಲಿನ ಜಿಲ್ಲಾಡಳಿತಕ್ಕೆ ಕೂಡ ಹೇಳಿದ್ದೀವಿ, ಯಾರೇ ಪ್ರಯಾಣಿಕರು ಅಲ್ಲಿಂದ ಬರುವಂಥವ್ರಿಗೆ ರ್ಯಾಂಡಮ್ ಆಗಿ ಟೆಸ್ಟನ್ನು ಮಾಡಿ. ಎಲ್ರಿಗೂ ಮಾಡಲಿಕ್ಕೆ ಅಸಾಧ್ಯ ಆಗುತ್ತೆ, ಆದರೆ ಸಿಂಪ್ಟಮ್ಸ್ ಇರುವಂಥವ್ರು, ಯಾರಿಗೆ ರೋಗದ ಲಕ್ಷಣಗಳಿರ್ತದೆ, ILI ಸಾರಿ ಥರ ಜ್ವರ ಇರುವಂಥವ್ರು, ಇಂಥವ್ರನ್ನು ನಾವು ಥರ್ಮಲ್ ಸ್ಕ್ಯಾನಿಂಗನ್ನು ಅಲ್ಲೇ ಸ್ಟೇಷನ್ಸಲ್ಲಿ ಅಥವಾ ಯಾವುದೇ ಎಂಟ್ರಿ ಪಾಯಿಂಟ್ಸಲ್ಲಿ ಅದನ್ನು ನೋಡಿಕೊಂಡು ಅಂಥವ್ರಿಗೆ ಸೆಲೆಕ್ಟಿವ್ ಆಗಿ ನಾವು ರ್ಯಾಂಡಮ್ ಟೆಸ್ಟನ್ನು ಮಾಡಿ ಕಾರ್ಯಾದೇಶವನ್ನು ಹೊರಡಿಸಿದ್ದೀವಿ. ಈ ರಾಜ್ಯಗಳಿಂದ ಬರುವಂಥವರು ಕಂಪಲ್ಸರಿ RTPCR ನೆಗೆಟಿವ್ ಸರ್ಟಿಫಿಕೇಟನ್ನು ತಗೊಂಡು ಬರಬೇಕು ಅಂತ ಕೂಡ ಹೇಳಿದ್ದೀವಿ.